ಕಷ್ಟತೆಗೆ ಪರಿಹಾರ ಶಿಡ್ಘಟ್ಟ ಸಮರದಲ್ಲಿ ಟ್ವಿಸ್ಟ್ ಕೊಟ್ಟ ಸೀಕಲ್ ವರ್ಸಸ್ ಫೈಟ್ ಈಗ ತ್ರಿಕೋನ ಸ್ಪರ್ಧೆಗೆ ಕಡೆ ಗಳಿಗೆಯಲ್ಲಿ ಹೇಗಿದೆ ಲೆಕ್ಕಾಚಾರ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಕ್ಷೇತ್ರ ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ ಬಿಜೆಪಿ ಇಷ್ಟು ದೊಡ್ಡ ಬಡದಲ್ಲಿ ಫೈಟ್ ಕೊಡುತ್ತೆ ಅಂತ ಸೀಕಲ್ ರಾಮಚಂದ್ರ ಅವರು ಆರು ತಿಂಗಳು ಮೊದಲೇ ಬಂದಿದ್ರೆ ಎಲ್ ಎ ಬೋರ್ಡ್ ಹಾಕೊಂಡೆ ಕಾರ್ ಓಡಾಡಬಹುದಿತ್ತು ಲೆಕ್ಕಾಚಾರನೇ ಬೇರೆ ಇತ್ತು ಅಂತ ಅದೇ ಅದೇ ಅಲ್ಲಿ ಜೆಡಿಎಸ್ ಕಾಂಗ್ರೆಸ್ ದೊಡ್ಡ ಯಾವತ್ತು ಫೈಟ್ ಆಗ್ತಾ ಇತ್ತು ಫಾರ್ ದ ಫಸ್ಟ್ ಟೈಮ್ ಬಿಜೆಪಿ ಕೂಡ ಕಮ್ಮಿ ಇಲ್ಲ ಅಂತ ಫೈಟ್ ಕೊಡ್ತಾ ಇದೆ ಜೆಡಿಎಸ್ ರವಿಕುಮಾರ್ ಇದಾರೆ ಕಾಂಗ್ರೆಸ್ ಇವರು ಸೀಕಲ್ ರಾಮ್ ಬಿಜೆಪಿ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಈಗ ಏನಾಗಿದೆ ಅಂದ್ರೆ ಅಲ್ಲಿ ಬಿಜೆಪಿ ವರ್ಷಸ್ ಜೆಡಿಎಸ್ ಆಗಿದೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನ ರೆಬಲ್ ಆಗಿರ್ತಕ್ಕಂಥ ಪುಟ್ಟಂಜನಪ್ಪ ಇರೋದ್ರಿಂದ ಕಾಂಗ್ರೆಸ್ ನ ಸ್ಪ್ಲಿಟ್ ಆಗ್ತಾ ಇದೆ ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಜೆಡಿಎಸ್ ವರ್ಸಸ್ ಬಿಜೆಪಿ ಅನ್ನೋ ಒಂದು ವಾತಾವರಣ ಇದೆ ಮೇಲೆ ಆರು ತಿಂಗಳು ಮುಂಚೆ ಏನಾದ್ರು ಬಂದಿದ್ರೆ ಬೋರ್ಡ್ ಹಾಕೊಳ್ತಾ ಇದ್ರು ಸೀಕಲ್ ರಾಮಚಂದ್ರ ಅಂತ ಬಟ್ ಫೈಟ್ ಕೊಡ್ತಾ ಇದ್ರೆ ಜೆ ಪಿ ನಡ್ಡಾ ಅವರನ್ನು ಕರೆಸಿದ್ರು ರ್ಯಾಲಿಗೆ ಎಲ್ರಿಗೂ ಶಾಕ್ ಆಯ್ತು ಏನಪ್ಪ ಇದು ನೆಲೆ ನೆಲೆಯಲ್ದಿರೋ ಕ್ಷೇತ್ರದಲ್ಲಿ ಜೆ ಪಿ ನಡ್ಡಾ ಕರೆಸಿ ಅಭ್ರಾ ಮಾಡ್ತಾರಲ್ಲ ಇವರು ಅಂತ ಸೊ ಇತ್ತೀಚೆಗಷ್ಟೇ ಕಾಂಗ್ರೆಸ್ನ ಸುಮಾರು ಒಂದು ಮೂರ್ ಸಾವಿರ ಜನ ಕಾರ್ಯಕರ್ತರು ಬಿಜೆಪಿ ಜಾಯ್ನ್ ಆಯ್ತಾರಲ್ಲಿ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಆಗ್ತಾ ಇದೆ ಆ ದರ್ಶನ್ ಸುದೀಪ್ ಎಲ್ಲ ಕೂಡ ಪ್ರಚಾರ ಮಾಡ್ತಿದಾರೆ ನಾನು ಏನಾದರೂ ಮಾಡಬಲ್ಲೆ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಬಿಟ್ಟರೆ ಶಿಲ್ಘಟ್ನ ಗೆಲ್ಲದೆ ಗೆಲ್ಸ್ಬೇಕು ಅಂತ ಸುಧಾಕರ್ ಕೂಡ ಇವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ಸಿ ರಾಮಚಂದ್ರ ಗೌಡ್ರಿಗೆ ಹಾಗಾಗಿ ದೊಡ್ಡ ಮಾಡ್ದಾಗ ಫೈಟ್ ಕೊಡ್ತಾ ಇದ್ದಾರೆ ಸೊ ಬಿ ಜೆ ಪಿಗೆ ಲೆಕ್ಕ ಆಗ್ತಿರ್ಲಿಲ್ಲ ಯಾರೂ ಶಿಲ್ಘಡದಲ್ಲಿ ಈಗ ಬಿಜೆಪಿಗೂ ಭಯಪಡರ್ ಕನ್ಸಿಡರ್ ಮಾಡ್ತಾ ಇದಾರೆ ಇದು ಕೋಲಾರ ಲೋಕಸಭಾ ವ್ಯಾಪ್ತಿಗೆ ಸೇರುತ್ತೆ ಸಂಸದ ಮುನ್ಸ್ವಾಮಿ ಕೂಡ ಬಂದು ಅಡ್ಡಾಡ್ತಾವ್ರೆ ಅಲ್ಲಿ ನೋಡಬೇಕು ಬಟ್ ಇಲ್ಲಿ ಸಿಲ್ ರಾಮಚಂದ್ರ ಕೂಡ ಪಾರ್ಟಿ ಶಕ್ತಿ ಇಲ್ಲಿ ವರ್ಸಸ್ ಜೆಡಿಎಸ್ ಹಾಗೂ ಕಾಂಗ್ರೆಸ್ ಹಣ ಹಣಿ ಅಂತಿರೋದು ಚತುಷ್ಕೋನ ಸ್ಪರ್ಧೆ ಇಲ್ಲಿ ನ ಬಂಡಾಯ ನ ಬಂಡಾಯ ಸೊ ಬಿಜೆಪಿ ವರ್ಸಸ್ ಜೆಡಿಎಸ್ ತೀವ್ರ ಹಣ ಹಣಿ ಹಾಗೆ ಚತುಷ್ಕೋನ ಅಂದಾಗ ಕಾಂಗ್ರೆಸ್ ಹಾಗೂ ಇಂಡಿಪೆಂಡ್ ಕೂಡ ಕೂಡ ದೊಡ್ಡ ಮಟ್ಟಿಗೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ನಡೀತಾ ಇದೆ ನಡೀತಾ ಇದೆ ಚುನಾವಣೆ ಏನ್ ಬೇಕಾದ್ರೂ ಆಗಬಹುದು ಪ್ರಶ್ನೆ ಸೊ ನಿಮ್ ಪ್ರಕಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಶಾಸಕರಾಗ್ತಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಯಾವ ಸರ್ಕಾರ ಬರುತ್ತೆ ಯಾರು ಸಿಎಂ ಆಗ್ತಾರೆ ಯಾರು ಸಿಎಂ ಆಗಬೇಕು ಜೊತೆಗೆ ನಿಮ್ ಕ್ಷೇತ್ರ ಯಾವುದು ನಿಮ್ ಕ್ಷೇತ್ರದ ಶಾಸಕರು ಯಾರು ಆಗ್ತಾರೆ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ನಮ್ಮ ಕನ್ನಡಕ ಟಿವಿಯ ಕಳಕಳಿ ಯೋಗ್ಯರು ಗೋಟ್ ಹಾಕಿ ಅಯೋಗ್ಯರು ಗೋಟ್ ಹಾಕಬೇಡಿ ಯಾರು ಕ್ಷೇತ್ರದಲ್ಲಿ ಗೆದ್ದು ನಿಮ್ಮ ಸೇವೆ ಮಾಡ್ತಾರೆ ಯಾರು ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಅವರು ಗೋಟ್ ಹಾಕಿ ಗೆಲ್ಸಿ ಮತ ಮಾರಾಟ ಮಾಡ್ಕೊಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ